ಗ್ರಾಮೀಣ ಪ್ರದೇಶದಲ್ಲಿ ಅಮಾಯಕ ಜನರಿಗೆ ತಾನು ವೈದ್ಯ ಎಂದು ಹೇಳಿ ಚಿಕಿತ್ಸೆ ನೀಡಿ ಹಣ ವಸೂಲಿ ಮಾಡುತ್ತಿದ್ದಾರೆ ನಕಲಿ ವೈದ್ಯರು. ಎಲ್ಲಿ ಅಂತೀರಾ? ಹಾಗಿದ್ದರೆ ನೋಡಿ ಈ ಸ್ಟೋರಿ. ಗ್ರಾಮೀಣ ಪ್ರದೇಶದಲ್ಲಿ ಅಮಾಯಕ ಜನರಿಂದ ನಾನು ವೈದ್ಯನೆಂದು ಹೇಳಿಕೊಂಡು ಚಿಕಿತ್ಸೆ ನೀಡಿ ಹಣ ವಸೂಲಿ ಮಾಡುತ್ತಿದ್ದಾರೆ ನಕಲಿ ವೈದ್ಯರು. ಅಥಣಿ ತಾಲೂಕಿನಾದ್ಯಂತ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಇದರ ಬಗ್ಗೆ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾದರೂ ಕೂಡ ನಮಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧವಿಲ್ಲ ಎನ್ನುವಂತೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಬಳಕೆಯಾದ ಸಿರಿಂಜ್ಗಳನ್ನು ನೀರಿನಲ್ಲಿ ಕಾಯಿಸಿ ಮತ್ತೆ ಮರುಬಳಕೆ ಮಾಡಲಾಗುತ್ತಿದೆ ಮತ್ತು ಇಂಗ್ಲಿಷ್ ಔಷಧಗಳು ಸಲೈನ್ ಬಾಟ್ಲಿಗಳನ್ನು ಅಕ್ರಮವಾಗಿ ಕೂಡಿಡಲಾಗಿದೆ. ಈ ನಕಲಿ ವೈದ್ಯರ ಸಂಖ್ಯೆಗೆ ಹೆಚ್ಚಾಗಿ ಅಮಾಯಕ ಬಡಜನರು ಬಲಿಯಾಗುತ್ತಿದ್ದು ಇಂತಹ ಹಳ್ಳಿಗಳಿಗೆ ಸರಕಾರಿ ವೈದ್ಯರನ್ನು ನೇಮಿಸಿ ಅಮಾಯಕರ ಪ್ರಾಣ ಉಳಿಸಿಕೊಡಬೇಕೆನ್ನುವುದೇ ನಮ್ಮ ಆಸೆ. ಆರೋಗ್ಯ ಸಚಿವರೇ, ಇನ್ನಾದರೂ ನೀವು ಎಚ್ಚೆತ್ತುಕೊಳ್ಳಿ, ಇಲ್ಲವಾದರೆ ಅಮಾಯಕರ ಹಿಡಿಶಾಪ ನಿಮಗೆ ತಟ್ಟೋದು ಗ್ಯಾರಂಟಿ.